ಮಾಲ್ಗುಡಿ ಡೇಸ್ ಜೆಂಟಲ್ಮೆನ್ ಚಿತ್ರಕ್ಕೆ ಥಿಯೇಟರ್ ಸಮಸ್ಯೆ ಎದುರಾಗಿದೆ. ಇದು ಸಂಬಂಧಪಟ್ಟಂತೆ ಬ್ರೇಕಿಂಗ್ ನ್ಯೂಸ್. ಜೆಂಟಲ್ಮನ್ ಚಿತ್ರಕ್ಕೆ ಥಿಯೇಟರ್ ಸಮಸ್ಯೆ ಎದುರಾಗಿದೆ. ಈಗ ಇಂದು ಕೂಡ ಪ್ರತಿಭಟನೆಗೆ ಜೆಂಟಲ್ಮನ್ ತಂಡ ಮುಂದಾಗಿದೆ. ಥಿಯೇಟರ್ ಸಮಸ್ಯೆ ಸರಿದೂಗಿಸಲು ಫಿಲಂ ಚೇಂಬರ್ ಪ್ಲಾನ್ ಅನ್ನು ಮಾಡಿಕೊಂಡಿದೆ. ಸಂತೋಷ್ ಥಿಯೇಟರ್ನಲ್ಲಿ ಬೆಳಗ್ಗೆ ಮಧ್ಯಾಹ್ನ ಮಾಲ್ಗುಡಿ ಡೇಸ್, ಸಂಜೆ ರಾತ್ರಿ ಜೆಂಟಲ್ಮನ್ ಸಿನಿಮಾ ಪ್ರದರ್ಶನಕ್ಕೆ ಅವಕಾಶವನ್ನು ಕಲ್ಪಿಸಲಾಗುತ್ತೆ. ಅಧ್ಯಕ್ಷರಿಂದ ಹಿಡಿದು ನಮ್ಮ ಉಮೇಶ್ ಬಣಕರ್ ಅವರು ಪ್ರತಿಯೊಬ್ಬರು ಪದಾಧಿಕಾರಿಗಳಿಗೆ ಎಲ್ರಿಗೂ ನಿನ್ನೆಯಿಂದ ರಿಕ್ವೆಸ್ಟ್ ಲೆಟರ್ ಕೊಟ್ಟು ಅವ್ರ ಹತ್ರ ನಾವು ರಿಕ್ವೆಸ್ಟ್ ಮಾಡ್ತಾ ಇದೀವಿ ಈ ಪ್ರಾಬ್ಲಮ್ನ ದಯವಿಟ್ಟು ಸಾಲ್ವ್ ಮಾಡಿಕೊಡಿ ಅಂತ. ತುಂಬ ಬೇಜಾರಾಗುತ್ತೆ. ಒಬ್ಬ ಪ್ರೊಡ್ಯೂಸರು ಇಷ್ಟೆಲ್ಲ ಬಂಡವಾಳ ಹಾಕಿ ಎಲ್ಲ ಮಾಡಿ ಸಿನಿಮಾ ರಿಲೀಸು ನಾಳೆ ಇದೆ, ಇವತ್ತು ಬಂದು ನಿನ್ನೆಯಿಂದ ಎರಡು ದಿನ ಚೇಂಬರಲ್ಲಿ ಬಂದು ಕಾಲ ಕಳೆಯುವಂಥದ್ದಿದೆ. ನಾವು ಪ್ರಚಾರ ಮಾಡಬೇಕಾ, ಇಲ್ಲ ದುಡ್ಡನ್ನ ಹೊಂದಿಸ್ಬೇಕಾ, ಥಿಯೇಟ್ರ್ಗಳನ್ನ ಹಿಡಿಬೇಕಾ? ಈ ಥರ ಸಮಸ್ಯೆಗಳು ಮಾಡಿರೋರು ಒಳ್ಳೇದಲ್ಲ, ಅವ್ರಿಗೆ ಇದು ಒಳ್ಳೇದಾಗೋದೂ ಇಲ್ಲ. ಸಂತೋಷ್ ಥಿಯೇಟ್ರಲ್ಲಿ 4:30 ಮತ್ತು 7:30 ಜೆಂಟಲ್ಮೆನ್ ಸಿನಿಮಾ ಇರುತ್ತೆ. ಅಭಿನಯದಲ್ಲಿ ಮಾರ್ನಿಂಗ್ 10:30 ಮತ್ತು 1:30 ಜೆಂಟಲ್ಮೆನ್ ಇರುತ್ತೆ. ಅದಾದಮೇಲೆ ಕಂಟಿನ್ಯೂ ಆಗಿ 150 ಥಿಯೇಟ್ರು ಒಟ್ಟಾರೆ ಕರ್ನಾಟಕದಲ್ಲಿ, ಆಮೇಲೆ ಇರೋ ಮಲ್ಟಿಪ್ಲೆಕ್ಸಲ್ಲೆಲ್ಲ ಆಗ್ತಾ ಇದೆ. ತುಂಬ ನೋವಾಗಿದೆ. ನಾವು ಹೆಚ್ಚು ಮಾತಾಡೋದಕ್ಕಿಂತ ನಾಳೆ ಸಿನಿಮಾ ರಿಲೀಸ್ ಆಗುತ್ತೆ, ಸಿನಿಮಾ ಜನ ನೋಡಿ ಅದ್ರ ಬಗ್ಗೆ ಮಾತಾಡಲಿ. ಓಕೆ, ಎಲ್ಲದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಫಿಲಂ ರಿಪೋರ್ಟರ್ ಶ್ರೀಧರ್. ಅಲ್ಲ ಶ್ರೀಧರ್, ನಮ್ಮ ಕನ್ನಡ ಸಿನಿಮಾಗಳಿಗೆ ಥಿಯೇಟರ್ ಇಲ್ಲ ಅಂದರೆ ಎಂಥ ಗತಿ ಬಂದಿದೆ ನೋಡಿ. ನಿಜಕ್ಕೂ ಇದಕ್ಕೆ ಒಂದು ಫುಲ್ ಸ್ಟಾಪನ್ನು ಇಡಲೇಬೇಕು. ನಮ್ಮ ಕನ್ನಡ ಸಿನಿಮಾಗಳಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಡಬೇಕು, ಅವರಿಗೆ ಥಿಯೇಟರನ್ನು ಕೊಡಬೇಕಾಗತ್ತೆ ಅಲ್ವಾ? ಖಂಡಿತ, ಯಾವುದೇ ಸಿನಿಮಾಗಳಿಗಾಗಲಿ ಪ್ರಧಾನ ಚಿತ್ರಮಂದಿರ ಅನ್ನೋದು ಬಹಳ ಮುಖ್ಯ. ಆ ಪ್ರಧಾನ ಚಿತ್ರಮಂದಿರ ಮುಂದೆ ಬಂದು ಇಡೀ ಚಿತ್ರತಂಡ ಅವತ್ತಿನ ಏನು ಮೊದಲ ದಿನದ ಮೊದಲ ಪ್ರದರ್ಶನದ ಸಂಭ್ರಮವನ್ನ ಅವರ ಶ್ರಮವನ್ನ ಒಂದು ಫಲ ಕೊಡುವ ಟೈಮ್ ಅನ್ನ ಸಂಭ್ರಮಿಸೋಕೆ ಒಂದು ಒಳ್ಳೆ ಕಾಲ. ಬಟ್ ಆದ್ರೆ ನಮ್ಮ ಚಿತ್ರರಂಗದಲ್ಲಿ ಬಂದರೆ ಯಾವ ಸಿನಿಮಾವು ಬರಲ್ಲ, ಬರದಿದ್ದರೆ ಒಟ್ಟೊಟ್ಟಿಗೆ 10-15 ಸಿನಿಮಾ ಬರುತ್ತೆ. ಈ ವಾರ 9 ಸಿನಿಮಾ ರಿಲೀಸ್ ಆಗ್ತಿದೆ. ಅದಕ್ಕೋಸ್ಕರ ಈ ತರ ಥಿಯೇಟರ್ ಸಮಸ್ಯೆ ಆಗಿರುತ್ತೆ. ಜೆಂಟಲ್ಮ್ಯಾನ್ ಸಿನಿಮಾ ತಂಡಕ್ಕೆ ಕಳೆದ ಶುಕ್ರವಾರ ಸಂತೋಷ್ ಥಿಯೇಟರ್ ಅವರು ನಾವು ನಿಮಗೆ ಥಿಯೇಟರ್ ಕೊಡ್ತೀವಿ ಅನ್ನೋ ಒಂದು ನಿಗದಿಯಾಗಿತ್ತು. ಬಟ್ ಆದರೆ ಭಾನುವಾರ ಮಾಲ್ಗುಡಿ ಡೇ ಸಿನಿಮಾದ ಹತ್ರ ಅಡ್ವಾನ್ಸ್ ತಂದು ಅವ್ರ ಹತ್ರ ಅಗ್ರಿಮೆಂಟ್ ಮಾಡ್ಕೊಂತಾರೆ. ಈ ವಿಚಾರವಾಗಿ ಎರಡೂ ಸಿನಿಮಾ ತಂಡಕ್ಕೆ ಒಂದು ಗೊಂದಲ, ಒಂದು ಜಟಾಪಟಿ ಶುರುವಾಗುತ್ತೆ. ಎರಡೂ ಸಿನಿಮಾಗಳು ಈಗ ಸದ್ಯದ ಮಟ್ಟಿಗೆ ನಿರೀಕ್ಷಿತ ಸಿನಿಮಾಗಳು. ಹಾಗಾಗಿ ಯಾವ ಸಿನಿಮಾಕ್ಕೆ ಪ್ರಧಾನ ಚಿತ್ರಮಂದಿರ ಸಿಗುತ್ತೆ ಅನ್ನೋದು ಒಂದು ವಿವಾದ ಮತ್ತು ಚರ್ಚೆ ಇವತ್ತು ಫಿಲ್ಮ್ ಚೇಂಬರ್ ನಡೀತು. ಅದಕ್ಕೆ ಫಿಲ್ಮ್ ಚೇಂಬರ್ ಅವರನ್ನೂ ಬಿಟ್ಕೊಡ್ದೆ, ಇವ್ರನ್ನೂ ಬಿಟ್ಕೊಡ್ದೆ, ಅವ್ರಿಗೆ 2 ಇವ್ರಿಗೆ 2 ಅಂತ ಹೇಳಿ ನಿಗದಿ ಮಾಡಿದ್ದಾರೆ. ಮಾಲ್ಗುಡಿ ಡೇ, ವಿಜಯ ರಾಘವೇಂದ್ರ ನಟನೆಯ ಮಾಲ್ಗುಡಿ ಡೇ ಸಿನಿಮಾಕ್ಕೆ ಬೆಳಗ್ಗೆ 10 ಮತ್ತು ಮಧ್ಯಾಹ್ನದ 1:30 ಶೋ ಕೊಟ್ಟರೆ, ಅದಾದ ನಂತರ 4:30 ಮತ್ತು ರಾತ್ರಿ 8 ಶೋನ ಜೆಂಟಲ್ಮ್ಯಾನ್ ಚಿತ್ರತಂಡಕ್ಕೆ ನಿಗದಿ ಮಾಡಲಾಗಿದೆ. ಸಂತೋಷ್ ಥಿಯೇಟರ್ನ ಏನ್ ಇವತ್ತು ವಿವಾದ ಆಗಿತ್ತು, ಆ ಥಿಯೇಟರ್ ಒಂದು ವಿವಾದ ಮಟ್ಟಕ್ಕೆ ತಣ್ಣಗಾಗಿದೆ ಅಂತ ಹೇಳ್ಬೋದು. ಬಟ್ ಆದರೆ ಒಂದು ನಿರೀಕ್ಷಿತ 2 ಸಿನಿಮಾಗಳು ಹಂಚಿಕೊಂಡು ಸಿನಿಮಾವನ್ನು ತೋರಿಸುವ ಪರಿಸ್ಥಿತಿ ಕನ್ನಡ ಚಿತ್ರರಂಗಕ್ಕೆ ಬಂದಿರೋದು ನಿಜಕ್ಕೂ ದುರಂತ. ಇನ್ನಾದ್ರೂ ಥಿಯೇಟರ್ ಸಮಸ್ಯೆ ಬಗೆಹರಿಸ್ಕೋಬೇಕು ಮತ್ತು ಬರುವಂತ ರಿಲೀಸ್ ಆದ ಸಿನಿಮಾಗಳ ಸಂಖ್ಯೆ ಕಡಿಮೆ ಆಗ್ಬೇಕು, ಅವಾಗಲೇ ಇವಾಗ ಸಮಸ್ಯೆಗಳು ಕಡಿಮೆ ಆಗುತ್ತೆ. ಓಕೆ ಶ್ರೀಧರ್, ಧನ್ಯವಾದಗಳು ತಮ್ಮ ಮಾಹಿತಿಗಾಗಿ.